ಇನ್ನು ಮೂಡಾ ಕೇಸ್ನಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಮುಖ್ಯಮಂತ್ರಿಯವರ ಪರವಾಗಿ ಅಹಿಂದಾ ನಾಯಕರು ಇವತ್ತು ಬೀದಿಗಿಳಿದಿದ್ರು. ರಾಜಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಹೋದರೂ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಈಗ ಮತ್ತೆ ಆಗಸ್ಟ್ 31ಕ್ಕೆ ಮತ್ತೊಂದು ಹೋರಾಟವನ್ನು ರಾಜಭವನ ಚಲೋವನ್ನು ಖುದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಸುವುದಕ್ಕೆ ಕಾಂಗ್ರೆಸ್ನವರು ನಿರ್ಧರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಮಹಾ ಒಕ್ಕೂಟ, ರಾಜ್ಯಪಾಲರ ವಿರುದ್ಧ ರಾಜಭವನಕ್ಕೆ ಮುತ್ತಿಗೆ ಯತ್ನ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಶೋಷಿತರ ಸಮುದಾಯಗಳ ಪರವಾದ ಸಂಘಟನೆಯವರು ಇವತ್ತು ಬೆಂಗಳೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ರಾಜಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ರಾಜಭವನ ಚಲುವೆಗೆ ಹೊರಟವರೆಲ್ಲ ಮೊದಲು ಫ್ರೀಡಂ ಪಾರ್ಕ್ಗೆ ಬಂದರು, ಸಮಾವೇಶನೂ ಮಾಡಿದ್ರು, ಬಿಜೆಪಿಯವರನ್ನೂ ತೆಗಳಿದ್ರು, ಆಮೇಲೆ ರಾಜಭವನಕ್ಕೆ ಹೊರಟರು. ಆದರೆ ಪೊಲೀಸರು ಸಿಕ್ಕ ಸಿಕ್ಕವರನ್ನೆಲ್ಲ ಕುರಿಗಳ ರೀತಿ ಎತ್ತಾಕೊಂಡು ಹೋದರು. ಪ್ರತಿಭಟನೆ ಹೆಸರಲ್ಲಿ ಸಿದ್ದರಾಮಯ್ಯನವರ ಪರ ಶಕ್ತಿ ಪ್ರದರ್ಶನ ಜೋರಾಗಿತ್ತು. ಬರೀ ಪ್ರತಿಭಟನೆಯಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ರು. ಸಿಎಂ ವಿರುದ್ಧ ತೀರ್ಪು ಬಂದರೂ ಪರವಾಗಿಲ್ಲ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಪಡೆಯಬಾರದು, ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಇಳಿಸಬಾರದು, ಸಿದ್ದರಾಮಯ್ಯನವರ ಪರ ಇಡೀ ಪಕ್ಷ ನಿಲ್ಲಬೇಕು, ಬಿಜೆಪಿಯವರ ವಿರುದ್ಧವೂ ತನಿಖೆ ನಡೆಸಬೇಕು ಅಂತಾನೂ ಒತ್ತಾಯಿಸಿದ್ರು. ಕಾಂಗ್ರೆಸ್ನವರು ರಾಜ್ಯಪಾಲ ರಾಜಭವನದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಗಸ್ಟ್ 31ರಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಆಗಿದೆ. ಸಿಎಂ ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ರಾಜಭವನ ಚಲುವೆಗೆ ರೆಡಿಯಾಗ್ತಿದ್ದಾರೆ. ಅದಕ್ಕೆ ರಾಜ್ಯದ ಎಲ್ಲ ಶಾಸಕರು ಸಚಿವರು ಕಡ್ಡಾಯವಾಗಿ ಹಾಜರಿರುವಂತೆ ಡಿ ಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಆಲ್ ಎಂಎಲ್ಎಸ್, ಎಂಪಿಎಲ್ಸ್, ಎಂಪಿಎಸ್, ಎಂಎಲ್ಸಿಸ್, ರಾಜ್ಯಸಭಾ ಮೆಂಬರ್, ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು. ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆಯಿಂದ ರಾಜಭವನವರೆಗೂ ಹೋಗ್ತಾ ಇದ್ದೀವಿ. ಇಲ್ಲಿ ಜಸ್ಟ್ 250 meters ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂತ ಕಾರ್ಯಕ್ರಮ, ಮನವಿ ಕೊಡುವಂತ ಕಾರ್ಯಕ್ರಮ, ಒತ್ತಾಯ ಮಾಡುವಂತ ಕಾರ್ಯಕ್ರಮ, ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಆಗಸ್ಟ್ 29ಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಆದೇಶ ಬರುತ್ತೆ, ರಾಜೀನಾಮೆ ಕೊಡ್ತಾರೆ ಅಂತಿದ್ದಾರೆ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಬಂಡತನ ಮಾಡಿದಾನೆ ಇವತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಇವೆರಡು ವಿಚಾರಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ನಾಳೆ ನ್ಯಾಯಾಲಯದಿಂದ ಆದೇಶ ಬಂದ ಮೇಲೆ ರಾಜೀನಾಮೆ ಕೊಡೋದಕ್ಕಿಂತ ಈಗಲೇ ರಾಜೀನಾಮೆ ಕೊಟ್ಟರೆ ಒಳಿತು, ಇದು ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿರುವ ಬಿಜೆಪಿ ಅವರು ಜೈಲಿಗೂ ಹೋಗ್ತಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿದೆ, ಅಲ್ಲೇ ರಿಲ್ಯಾಕ್ಸ್ ಮಾಡಲು ಸದಾ ಸಿದ್ಧ ಸರ್ಕಾರ ಅಂತ ಕಾಲೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.